ನನ್ನ ಚಹಾದ ಅಂಗಡಿಯನ್ನು ಮುಚ್ಚುತ್ತೇನೆ ಕಣ್ಣೀರಿಟ್ಟ ಗ್ರಾಜುಯೇಟ್ ಚಾಯ್ವಾಲಿ ಬಿಹಾರ್ ಯುವತಿಯೊಬ್ಬಳು ತಾನು ತೆರೆದ ಚಹಾದ ಸ್ಟಾಲನ್ನು ಅಧಿಕಾರಿಗಳು ಮುಚ್ಚಿದ ಕಾರಣ ಹತ್ತು ಜನರಲ್ಲಿ ಕ್ಷಮೆ ಕೇಳಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ವೈರಲ್ ಆಗಿದೆ ಕಾಮರ್ಸ್ ಪದವೀಧರಾಗಿರುವ ಪ್ರಿಯಾಂಕಾ ಗುಪ್ತಾ ಪದವಿಯ ಬಳಿಕ ಕೆಲಸಕ್ಕೆ ಅಲಿದಾಡಿ ಕೆಲಸ ಸಿಗದೆ ಕೊನೆಗೆ ಟೀ ಸ್ಟಾಲ್ ತೆರೆಯಲು ಪೊಲೀಸ್ ಕಮಿಷನರ್ ಬಳಿ ಅನುಮತಿ ಪಡೆದು ಟೀ ಸ್ಟಾಲ್ ಒಂದನ್ನು ತೆರೆದಿದ್ದಾರೆ ಬಟ್ ಲೈಸೆನ್ಸ್ ಹಾಗೂ ಇತರ ದಾಖಲೆ ಎಲ್ಲವನ್ನೂ ಹೊಂದಿದ್ದ ಟೀ ಸ್ಟಾಲ್ಗೆ ಪ್ರಿಯಾಂಕಾ ಗ್ರಾಜುಯೇಟ್ ಚಾಯ್ವಾಲಿ ಎಂದು ಹೆಸರು ಕೂಡ ಇಟ್ಟಿದ್ದಾರೆ ಪ್ರಿಯಾಂಕಾ ಅವರ ಗ್ರಾಜುಯೇಟ್ ಚಾಯ್ವಾಲಿ ಯುವಜನರನ್ನು ಸೆಳೆಯುತ್ತಾರೆ ಉತ್ತಮವಾಗಿ ವ್ಯಾಪಾರ ಕೂಡ ಮಾಡುತ್ತಾರೆ ಟೀ ಸ್ಟಾಲ್ ಅನ್ನು ರಾತ್ರಿ ಅಧಿಕಾರಿಗಳು ತೆರವು ಮಾಡುತ್ತಾರೆ ಇದಾದ ಬಳಿಕ ಪ್ರಿಯಾಂಕಾ ಅವರ ಸ್ಟಾಲ್ಗೆ नाना ತೊಂದರೆಗಳು ಶುರುವಾಗುತ್ತವೆ ಇದರಿಂದ ಬೇಸತ್ತು ಹೋದ ಪ್ರಿಯಾಂಕಾ ಸ್ಥಳೀಯ ರಾಜಕೀಯ ಮುಖಂಡರ ಬಳಿ ಮನವಿ ಮಾಡಿ ಟೀ ಸ್ಟಾಲ್ ಅನ್ನು ಮತ್ತೆ ಅದೇ ಜಾಗದಲ್ಲಿ ಇಡುತ್ತಾರೆ ಆದರೆ ಇತ್ತೀಚೆಗೆ ಮತ್ತೊಮ್ಮೆ ಗ್ರಾಜುಯೇಟ್ ಚಾಯ್ವಾಲಿ ಸ್ಟಾಲ್ ತರವಿಗೆ ಬಿಹಾರದ ಪಟ್ನಾ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳು ನೋಟಿಸ್ ನೀಡಿದ್ದು ಸ್ಥಳವನ್ನು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಎಂಬ ಕಾರಣ ಕೊಟ್ಟಿದ್ದಾರೆ ಇದರಿಂದ ಪ್ರಿಯಾಂಕಾ ಭಾವುಕರಾಗಿ ಅಧಿಕಾರಿಗಳ ವಿರುದ್ಧ ವ್ಯವಸ್ಥೆ ವಿರುದ್ಧ ವಿಡಿಯೋ ಮಾಡಿ ಸೋಶಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಆ ವಿಡಿಯೋ ನಿಮಗೆ ಪ್ರಸ್ತುತ ಮಾಡ್ತೀವಿ ನೋಡಿ तब तो मुझे जानते ही होंगे ग्रेजुएट चाय वाली सो कॉल्ड ग्रेजुएट चाय वाली हद भूल गए थे अपना मुझे क्या पता था कि मुझे लगा था कि हम बिहार में कुछ डिफरेंस कर रहे तभी तो आप लोग सपोर्ट कर रहे थे ना लेकिन हम अपना हद भूल गए थे ये बिहार है बिहार यहाँ लड़कियों की औकात बस इतनी होती है वो लोग किचन तक सीमित रहती है होना भी चाहिए लड़कियों को आगे बढ़ने का कोई हक नहीं होता यहाँ पटना में बहुत सारा कांड लगता है बहुत सारा इलीगल तरीके से बहुत काम होता है पटना में शराब बेचा जाता है इलीगल तरीके से लेकिन वहाँ सिस्टम एक्टिव नहीं होता कोई लड़की अगर अपना बिजनेस कर रही है उसको बार बार परेशान किया जाता है बार बार हद भूल गए थे ना हम अपना मेरी औकात बस किचन तक है चूल्हा चौका करना शादी करके अपने घर जाना बिजनेस करना तो मेरा अधिकार है भीकर रस्ते अपघात के ख्यात मराठी किरुतेरे नटी बलि महाराष्ट्र भीकर रस्ते अपघात के ख्यात किरुतेरे नटी ओर्वरु ಸಾವನ್ನಪ್ಪಿರುವ ಘಟನೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಶನಿವಾರ ನಡೆದಿರುವುದಾಗಿ ತಿಳಿದು ಬಂದಿದೆ ಕಲ್ಯಾಣಿ ಕುರ್ಲೆ ಜಾಧವ್ ಎಂಬರೇ ದುರ್ದೈವ ನಟಿ ಇಂಡೋನೇಷ್ಯಾದ ಬಾಲಿಯಲ್ಲಿ ಮೋದಿ ಹವಾ ಜಾಗತಿಕ ಬೆಳವಣಿಗೆಗೆ ಭಾರತದ ಇಂಧನ ಭದ್ರತೆ ಮುಖ್ಯ G20 ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಮಾತು ಬಾಲಿ ಇಂಡೋನೇಷ್ಯಾ ಜಾಗತಿಕ ಬೆಳವಣಿಗೆಗೆ ಭಾರತದ ಇಂಧನ ಭದ್ರತೆ ಪ್ರಮುಖವಾಗಿದೆ ಇದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದೆ ಎಂದು ಇಂಡೋನೇಷ್ಯಾದ ಬಾಲಿಯಲ್ಲಿ ಆಯೋಜಿಸಲಾಗಿರುವ G20 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಇದೇ ಸಮಯದಲ್ಲಿ ಅಮೆರಿಕದ ಅಧ್ಯಕ್ಷ ಬೈಡನ್ ಅವರು ಕೂಡ ಹಸ್ತಲಾಗವನ್ನು ಮೋದಿಯೊಂದಿಗೆ ಮಾಡಿದ್ದಾರೆ ಅಬ್ಬಬ್ಬಾ ವಿಶ್ವದಲ್ಲಿಯೇ ಅತಿ ಉದ್ದದ ಮೂಗಿನ ವ್ಯಕ್ತಿ ಈ ಫೋಟೋ ನೋಡಿ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ವಿಚಿತ್ರವಾದ ಸುದ್ದಿಗಳು ವರದಿಯಾಗುತ್ತಲೇ ಇರುತ್ತವೆ ಇದೀಗ ಅತಿ ಉದ್ದದ ಮೂಗನ್ನು ಹೊಂದಿರುವ ವ್ಯಕ್ತಿಯ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು ಜನ ಫೋಟೋ ನೋಡಿ ಶಾಕ್ ಆಗಿದ್ದಾರೆ ಹೌದು ಹಿಸ್ಟಾರಿಕ್ ವಿಡ್ಸ್ ಎಂಬ ಟ್ವಿಟರ್ ಪೇಜ್ನಲ್ಲಿ ಬಿಲೀವ್ ಇಟ್ ಆರ್ ನಾಟ್ ಮ್ಯೂಸಿಯಂನಲ್ಲಿ ಇರಿಸಲಾಗಿರುವ ವ್ಯಕ್ತಿಯ ತಲೆ ಫೋಟೋವನ್ನು ಪೋಸ್ಟ್ ಮಾಡಲಾಗಿದೆ ಇದರಲ್ಲಿ ಥಾಮಸ್ ವಾರ್ಡ್ ಹೌಸ್ ಅವರ ಮೂಗು 7.5 inches ಉದ್ದವಿದೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಆಫ್ ವೆಬ್ಸೈಟ್ನ ಪೇಜ್ನಲ್ಲಿ ಈ ವ್ಯಕ್ತಿ ಹೆಸರಿದೆ ಅಲ್ಲದೆ ಈತನೊಬ್ಬ ಟ್ರಾವೆಲಿಂಗ್ ಫ್ರೀಕ್ ಸರ್ಕಸ್ನ ಸದಸ್ಯ ಎಂದು ಕೂಡ ತಿಳಿದು ಬಂದಿದೆ ವಿಶ್ವದ ಜನಸಂಖ್ಯೆ ನವೆಂಬರ್ 15ಕ್ಕೆ ಅಂದಾಜು 8 ಶತಕೋಟಿಗೆ ತಲುಪುವ ನಿರೀಕ್ಷೆ ವಿಶ್ವದ ಜನಸಂಖ್ಯೆಯು ನವೆಂಬರ್ 15 2022
8 ಶತಕೋಟಿ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ 2023 ರಲ್ಲಿ ಭಾರತವು ಚೀನಾವ ದೇಶವನ್ನ ಹಿಂದಿಕ್ಕಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ ವಿಶ್ವದ ಜನಸಂಖ್ಯೆ ನವೆಂಬರ್ 15 2022 ರಂದು 8 ಶತಕೋಟಿ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ